ಪಶ್ಚಿಮ ಜಪಾನ್ನ ನಾರಾ ನಗರದಲ್ಲಿ ಪ್ರಚಾರ ಭಾಷಣ ಮಾಡುವಾಗ ಶುಕ್ರವಾರ ಗುಂಡು ಹಾರಿಸಲ್ಪಟ್ಟು ಮೃತರಾದಂಥ ಜಪಾನ್ನ ಮಾಜಿ ಪ್ರಧಾನಿ ಶಿನ್ಜೋ ಅಬೆ ಅವರ ಗೌರವಾರ್ಥವಾಗಿ ಭಾರತವು ಜುಲೈ 9ರಂದು ಒಂದು ದಿನದ ಶೋಕಾಚರಣೆಯನ್ನು ಘೋಷಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಬೆ ಅವರ ದುರಂತ ನಿಧನದ ಬಗ್ಗೆ ತಮ್ಮ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಪ್ರಧಾನಿ ಶಿನ್ಜೋ ಅಬೆ ಅವರ ಮೇಲಿನ ನಮ್ಮ ಆಳವಾದ ಗೌರವದ ಸಂಕೇತವಾಗಿ 9 ಜುಲೈರಂದು ನಾವು ಒಂದು ದಿನದ ರಾಷ್ಟ್ರೀಯ ಶೋಕಾಚರಣೆಯನ್ನು ಆಚರಿಸ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ನಿಟ್ಟಿನಲ್ಲಿ ಇಂದು ದೆಹಲಿಯಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧದಷ್ಟು ಮಾತ್ರ ಹಾರಿಸಿ ಶೋಕಾಚರಣೆಯನ್ನು ಮಾಡಲಾಯಿತು. ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬರಾದಂಥ ಶಿನ್ಜೋ ಅಬೆ ಅವರ ದುರಂತ ನಿಧನದಿಂದ ನಾನು ಆಘಾತಕ್ಕೊಳಗಾಗಿದ್ದೇನೆ, ದುಃಖಿತನಾಗಿದ್ದೇನೆ. ಅವರು ಜಾಗತಿಕ ರಾಜಕಾರಣಿ, ಅತ್ಯುತ್ತಮ ನಾಯಕ ಮತ್ತು ಉತ್ತಮ ಆಡಳಿತಕಾರರಾಗಿದ್ದರು ಅಂತ ಹೇಳ್ತಾರೆ. ಅವರು ಜಪಾನ್ ಮತ್ತು ಜಪಾನ್ ಕಟ್ಟಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರು. ಈಗ ಜಪಾನ್ ಜಗತ್ತಿನ ಉತ್ತಮ ಸ್ಥಳವಾಗಿದೆ ಅಂತ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಅವರ ಮೇಲಿನ ದಾಳಿಯ ನಂತರ ಅಬೆ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಜಪಾನಿನ ಮಾಜಿ ಪ್ರಧಾನಿ ಅಬೆ ಅವರ ಮೇಲೆ ಎದೆಗೆ ಗುಂಡು ಹಾರಿಸಿರೋದು ಕಂಡುಬಂದಿದೆ ಅಂತ ಅಧಿಕಾರಿಗಳು ಉಲ್ಲೇಖಿಸಿದರು. ಇನ್ನು ಕೊನೆಗೆ ಗುಂಡಿನ ದಾಳಿಯಿಂದಾಗಿ ಇವರು ಮೃತಪಟ್ಟಿದ್ದಾರೆ ಅಂತ ಖಚಿತ ಆಗಿದೆ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಈ ದುರಾದೃಷ್ಟಕರ ಕ್ಷಣಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಜಪಾನ್ನ ಮಾಜಿ ಪ್ರಧಾನಿ ಶಿನ್ಜೋ ಅಬೆ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಂಬಂಧವನ್ನು ಬಲಪಡಿಸುವಲ್ಲಿ ಅವರ ಪಾತ್ರ ತುಂಬಾ ಶ್ಲಾಘನೀಯವಾಗಿದೆ. ಅವರು ಇಂಡೋ ಪೆಸಿಫಿಕ್ನಲ್ಲಿ ಶಾಶ್ವತ ಸಂಬಂಧದ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ. ಅವರ ಕುಟುಂಬ ಮತ್ತು ಜನರಿಗೆ ನನ್ನ ಸಂತಾಪಗಳು ಅಂತ ಅವರು ಟ್ವೀಟ್ನಲ್ಲಿ ಬರ್ಕೊಂಡಿದ್ದಾರೆ.